ನಮಸ್ಕಾರ ಮೇಡಮ್. ಇಂಚರ ವಾಪಸ್ ಆಗಿದ್ದೀರಿ, ಎಷ್ಟು ಖುಷಿ ಆಗ್ತಾ ಇದೆ. ಹಲೋ ಇಂಚರ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ವಾಪಸ್ ಆಗಿದ್ದೀರಿ, ಸೇಫ್ ಆಗಿ ಅನ್ನೋದಕ್ಕಿಂತ ಐ ಮೀನ್ ಮನಸ್ಸು ತುಂಬಿದೆ. ಹಾ ಮೇಡಮ್, ಹಾ ತುಂಬ ಸಂತೋಷ ಆಗ್ತಿದೆ. ಸಂತೋಷ ಅನ್ನೋದಕ್ಕಿಂತ ನೆಮ್ಮದಿ ಅನ್ನಿಸ್ತಿದೆ. ನೀವು ಅಲ್ಲಿ ಯಾವ ಭಾಗದಲ್ಲಿ ಇದ್ರಿ ಇಂಚರ, ಯಾವ ಥರದ ಸ್ಥಿತಿಯಲ್ಲಿದ್ದಿರಿ, ವಾಪಸ್ ಬರೋದಕ್ಕೆ ವ್ಯವಸ್ಥೆ ಆಗುತ್ತೋ ಇಲ್ವೋ ಅನ್ನೋಂಥ ಆತಂಕ ಇತ್ತ ಅಂತ? ಮ್ಯಾಮ್, ನಾವು ವೆಸ್ಟರ್ನ್ ಪಾರ್ಟಲ್ಲಿ ಇದ್ದಿದ್ದು ಚರ್ನಿವಿಟ್ಸಿ ಅಂತ. ನಾನು ಓದ್ತಿದ್ದು ಬುಕೋವಿನಿಯನ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಅಂತ. ಕೀವಲೆಲ್ಲ ಯುದ್ಧ ತುಂಬ ಗಂಭೀರವಾಗಿ ನಡೀತಿತ್ತು, ಬಟ್ ಚರ್ನಿವಿಟ್ಸಿಲಿ ಎಲ್ಲ ಸಿಚುವೇಶನ್ ಕೂಲ್ ಆಗಿತ್ತು. ಯುದ್ಧ ನಡೀತಿದೆ ಅನ್ನೋ ಐಡಿಯಾ ಕೂಡ ಇರಲಿಲ್ಲ, ಬಟ್ ಮೊಬೈಲ್ ತೆಗೆದು ಸೋಷಿಯಲ್ ಮೀಡಿಯಾ ಅದು ಇದು ನೋಡಿದಾಗಲೇ ಕೀವಲ್ ಯುದ್ಧ ನಡೀತಿದೆ, ಹೋ ಯುಕ್ರೇನಲ್ಲಿ ಯುದ್ಧ ನಡೀತಿದೆ ಅಂತ ಗೊತ್ತಾಗೋ ಥರ ಇತ್ತು. ಬಿಕಾಸ್ ಆ ಪಾರ್ಟಲ್ಲೇ ಮ್ಯಾಮ್ ಸುಮಾರು ರಷ್ಯಾ ಮತ್ತು ಯುಕ್ರೇನು ಸುಮಾರು 2,000 ಕಿಲೋಮೀಟರ್ ಅಷ್ಟು ಗಡಿನ ಹಂಚ್ಕೊಳ್ಳೋದ್ರಿಂದ ಆ ಪಾರ್ಟಲ್ಲಿ ಯುದ್ಧದ ಗಂಭೀರ್ಯತೆ ಜಾಸ್ತಿ ಇತ್ತು. ತಾವಿರೋ ಪ್ಲೇಸಿಂದ ಈಗ ರೊಮಾನಿಯಾ ಮೂಲಕ ತಾವೇನು ಬಂದ್ರಿ, ಅಲ್ಲಿ ತಲುಪಬೇಕು ಅಂತಂದರೆ ಏನು ವ್ಯವಸ್ಥೆ ಆಗಿತ್ತು, ಎಷ್ಟು ದೂರಕ್ಕೆ ಬರಬೇಕಿತ್ತು, ಹೇಗೆ ಬಂದು ತಲುಪಿದ್ರಿ ತಾವು ಗಡಿಗೆ? ಮ್ಯಾಮ್ ನಮ್ಮ ಕಾಲೇಜಲ್ಲಿ ISS ಇಂಡಿಯನ್ ಸ್ಟೂಡೆಂಟ್ ಸೊಸೈಟಿ ಅಂತ ಇಂಡಿಯನ್ ಸ್ಟೂಡೆಂಟ್ಸ್ಗೋಸ್ಕರನೇ ಒಂದು ಸೊಸೈಟಿ ಇದೆ. ಸೊ ಅವರು ರೊಮೇನಿಯಾ ಬಾರ್ಡರ್ಗೆ ಬಸ್ ಅರೇಂಜ್ ಮಾಡಿದ್ರು. ರೊಮೇನಿಯಾ ಬಾರ್ಡರ್ ಚರ್ನಿವಿಟ್ಸಿಯಿಂದ ಸುಮಾರು 1 ಗಂಟೆ ಟೈಮಷ್ಟು ಜರ್ನಿ ಆಯಿತು. ಅಲ್ಲಿ ರೊಮೇನಿಯಾ ಸರ್ಕಾರ ನಿಜವಾಗ್ಲೂ ಧನ್ಯವಾದ ಹೇಳಬೇಕು. ಯಾರ ಹತ್ರನೂ ರೊಮೇನಿಯನ್ ವೀಸಾ ಇರಲಿಲ್ಲ, ಹಾಗೆ ಪಾಸ್ಪೋರ್ಟ್ನ ಐಡಿಯಾಗಿ ಯೂಸ್ ಮಾಡಿಕೊಂಡು ಅವ್ರ ದೇಶದೊಳಗೆ ವೆಲ್ಕಮ್ ಮಾಡಿಕೊಂಡ್ರು. ಆಮೇಲೆ ತುಂಬ ಪ್ರೀತಿಯಿಂದ ನೋಡಿಕೊಂಡ್ರು. ದೇ ವರ್ ರಿಯಲಿ ಓವರ್ವೆಲ್ಮಿಂಗ್ ಅಸ್. ಸೊ ಅಲ್ಲಿಂದ ಏರ್ಪೋರ್ಟ್ಗೆ ಸುಮಾರು 7 ಅವರ್ ಜರ್ನಿ. ಅಲ್ಲಿ ಏರ್ ಇಂಡಿಯಾ ಫ್ಲೈಟ್ ಇತ್ತು. ಎಸ್, ಬಂದು ಇಳಿತಾ ಇದ್ದಂತೆ ಹೇಗೆ ಅನಿಸ್ತು ಅಂತ? ಫಸ್ಟು ಮುಂಬೈಗೆ ಬಂದು ಇಳಿದ್ವಿ. ಸೊ ಹಬ್ಬ ಕರ್ನಾಟಕದಲ್ಲಿ ಹೆಂಗೋ ನಮ್ಮ ದೇಶಕ್ಕೆ ಬಂದ್ವಲ್ಲ ಅನ್ನೋದು ಖುಷಿಯಾಗಿತ್ತು. ಬಿಕಾಸ್ ನಾವು ಬೇರೆ ಸ್ಟೇಟಲ್ಲಿದ್ದು ಕರ್ನಾಟಕಕ್ಕೆ ಬಂದರೆ ಓಕೆ ಕರ್ನಾಟಕಕ್ಕೆ ಬಂದ್ವಿ ಅನ್ನೋ ಥರ ಖುಷಿ, ಬಟ್ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಮುಟ್ಟಿದ್ದು ಖುಷಿ ಆಯಿತು, ಅದರಲ್ಲೂ ಈಗ ಕರ್ನಾಟಕಕ್ಕೆ ಮುಟ್ಟಿದ್ದು ಇನ್ನೂ ದೊಡ್ಡ ನೆಮ್ಮದಿ. ಪೇರೆಂಟ್ಸ್ ಜೊತೆ ಕರ್ನಾಟಕ ಸರ್ಕಾರ, ಇಂಡಿಯನ್ ಎಂಬಸಿ, ಭಾರತೀಯ ಸರ್ಕಾರ ತುಂಬ ಆತಂಕದಲ್ಲಿದ್ದರು. ಬಟ್ ವೆಸ್ಟರ್ನ್ ಪಾರ್ಟಲ್ಲಿ ಅಷ್ಟು ಏನೂ ಇಲ್ದಿರೋದ್ರಿಂದ ಸ್ವಲ್ಪ ನೆಮ್ಮದಿ ಇತ್ತು ಮೇಡಮ್. ಕಾರ್ಕಿವ್ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಅಷ್ಟು ವರೀಡ್ ಆಗಿರಲಿಲ್ಲ. ಈಗ ತಾವಿರೋ ಜಾಗದಲ್ಲಿ ಸಮಸ್ಯೆ ಇರಲಿಲ್ಲ, ಆದರೆ ಈಗ ಕೀವ್ನಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ತಮ್ಮ ಫ್ರೆಂಡ್ಸ್ ಎಲ್ಲ ಆ ಕಡೆ ಇರಬಹುದೇನೋ, ಮಾತುಕತೆ ಏನಾದರೂ ಆಗ್ತಿತ್ತ ಅಲ್ಲಿ ಬಂಕರ್ಗಳಲ್ಲಿ ಅವ್ರ ವಾಸನ ಈಗ್ಲೂ? ಹಾಂ ಮೇಡಮ್, ನಾನೊಬ್ಳು ಕಾಲೇಜ್ ಮೇಟು ಅಲ್ಲೇ ಇನ್ನೂ ಬಂಕರಲ್ಲಿದ್ದಾಳೆ. ಆಮೇಲೆ ಒಂದು 30 ದಿನದ ಹಿಂದೆ ಇಂಡಿಯನ್ ಎಂಬಸಿ ಒಂದು ಮೆಸೇಜ್ ಕಳಿಸುತ್ತೆ, ಇಂಡಿಯನ್ ಸ್ಟೂಡೆಂಟ್ಸ್ ಇನ್ ಯುಕ್ರೇನ್ ಮೈಟ್ ಲೀವ್ ಯುಕ್ರೇನ್ ಅಂತ. ಮೈಟ್ ಲೀವ್, ಇರೋರು ಇರ್ಬೋದು ಬಿಡೋರು ಬಿಡ್ಬೋದು ಅನ್ನೋ ಥರ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಇನ್ನೂ ಗಂಭೀರ ಆಗ್ತಾ ಆಗ್ತಾ ಇಂಡಿಯನ್ ಸ್ಟೂಡೆಂಟ್ಸ್ ಶುಡ್ ಲೀವ್ ಅನ್ನೋ ಥರ ಇದನ್ನ ಕೊಡ್ತಾರೆ, ನೋಟಿಸ್ನ ಕೊಡ್ತಾರೆ. ಆಗ ಎಲ್ಲ ಟಿಕೆಟ್ಸ್ ಬುಕ್ ಮಾಡ್ಕೊಂಡ್ವಿ. ಫ್ಲೈಟ್ ಬರೋ ಅಷ್ಟರಲ್ಲಿ ಇಂಡಿಯನ್ ಏರ್ಲೈನ್ಸ್ ಬ್ಯಾನ್ ಆಯಿತು, ಬಾಂಬ್ ಬ್ಲಾಸ್ಟ್ ಆಯಿತು. ಬಾಂಬ್ ಬ್ಲಾಸ್ಟ್ ಆದ ದಿನನೂ ನಮ್ಮ ಕಾಲೇಜಿಂದ 2 ಬಸ್ ಜನ ಹೋಗಿದ್ದಾರೆ. ಒಂದು ಬಸ್ಸು ಏರ್ಪೋರ್ಟ್ನ ರೀಚ್ ಆಗಿ ವಾಪಸ್ ಬಂದರು, ಇನ್ನೊಂದು ಬಸ್ಸು ಸುಮಾರು ಒಂದು 40 ಕಿಲೋಮೀಟ್ರ್ ದೂರದಿಂದ ವಾಪಸ್ ಬಂದರು. ಇನ್ನೂ ಕೆಲವರು ಪ್ರೈವೇಟಾಗಿ ಹೋಗಿರೋರು ಇನ್ನೂ ಅಲ್ಲೇ ತಗ್ಲಾಕೊಂಡಿದ್ದಾರೆ, ಬಟ್ ದೇ ಆರ್ ಅಂಡರ್ ಇಂಡಿಯನ್ ಎಂಬಸಿ, ಸೊ ಸುರಕ್ಷಿತವಾಗಿದ್ದಾರೆ. ಯಾವ ರೀತಿಯ ಸಹಾಯ ಸಿಕ್ತು ತಮಗೆ ಇಂಡಿಯನ್ ಎಂಬಸಿಯಿಂದ, ಇಂಡಿಯನ್ ಗೌರ್ಮೆಂಟಿಂದ, ಏನು ಹೇಳ್ತೀರಿ ಈ ಕಾರ್ಯಕ್ಕೆ ಅಂತ? ಮ್ಯಾಮ್ ಎಷ್ಟು ಸುರಕ್ಷಿತವಾಗಿ ಎವ್ಯಾಕ್ಯುಯೇಟ್ ಮಾಡ್ಕೊಂಡಿದ್ದಾರೆ, ನಾವೆಲ್ಲ ಸುರಕ್ಷಿತವಾಗಿ ಇಲ್ಲಿ ಬಂದಿರೋದೇ ಪ್ರೂಫ್ ಮೇಡಮ್ ಎಷ್ಟು ಕೆಲಸ ಮಾಡಿದ್ದಾರೆ ಅವರು ಅಂತ. ಸುಲಭದ ಕೆಲಸ ಆಗಿರಲಿಲ್ಲ ಮೇಡಮ್, ಯುಕ್ರೇನ್ ಬಿಡೋದು ಸುಲಭ ಆಗಿರಲಿಲ್ಲ, ಆಮೇಲೆ ರೊಮೇನಿಯಾಗೆ ಎಂಟರ್ ಆಗೋದು ಸುಲಭ ಆಗಿರಲಿಲ್ಲ, ನಮ್ಮ ಹತ್ರ ವೀಸಾ ಇರಲಿಲ್ಲ, ಆಲ್ ಆಫ್ ಅ ಸಡನ್ ಇದು ಮಾಡಬೇಕಿತ್ತು. ಸೊ ಸುಲಭದ ಕೆಲಸ ಆಗಿರಲಿಲ್ಲ ಯಾವುದೂ. ಒಂದು ದೇಶಕ್ಕೆ ಅವ್ರ ವೀಸಾ ಇಲ್ಲದೆ ಎಂಟ್ರಿ ಆಗೋದು ಅಂದರೆ ಅದು ನಿಜವಾಗ್ಲೂ ಸುಲಭದ ಮಾತಲ್ಲ. ನಿಜ, ತಾವು ಅಲ್ಲಿಂದ ಹೊರಡೋ ಹೊತ್ತಿಗೆ ಇಂಚರ ಇನ್ನೇನು ಯುಕ್ರೇನ್ ಅನ್ನ ಬಿಡಬೇಕು, ಅಲ್ಲಿಂದ ತಾವು ಇವ್ಯಾಕ್ಯುಯೇಟ್ ಆಗಬೇಕು ಅನ್ನುವಂಥ ಕ್ಷಣ ಏನಿದೆ, ಆ ಕ್ಷಣಕ್ಕೆ ಏನು ಅನಿಸ್ತಾ ಇತ್ತು? ಅಬ್ಬಾ,
ಒಂದು ಒಂಥರ ಒಂದು ಆಸರೆ ಸಿಗ್ತಾ ಇದೆಯಲ್ಲಪ್ಪ, ನಾವು ವಾಪಸ್ ಹೋಗ್ಬಿಡ್ತೀವಿ ಅನಿಸ್ತಿತ್ತ? ಅಥವಾ ಇಷ್ಟು ದಿನಗಳ ಕಾಲ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದ ಜಾಗ ವಾಪಸ್ ಇಲ್ಲಿ ಬಂದು ಮತ್ತೆ ಓದೋಕ್ಕಾಗುತ್ತೋ ಇಲ್ವೋ, ಆ ಆತಂಕ ಕಾಡ್ತಾ ಇತ್ತ? ಏನು ಮನಸ್ಥಿತಿ ತಮ್ಮದಿತ್ತು ಆ ಸಂದರ್ಭದಲ್ಲಿ ಅಂತ? ಮ್ಯಾಮ್, ನಮ್ಮದು ಒಂದು ಗ್ರೂಪ್ ಇದೆ, ಐ ಮೀನ್ ಇಂಡಿಯನ್ ಸ್ಟೂಡೆಂಟ್ ಸೊಸೈಟಿ, ಎಲ್ಲ ಸ್ಟೂಡೆಂಟ್ಸ್ದು. ಅಲ್ಲಿ ಒಂದು ಮೆಸೇಜ್ ಬರುತ್ತೆ, ನಿಮ್ಮ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಇಟ್ಕೊಳ್ಳಿ, ನಾಳೆ ಎವ್ಯಾಕ್ಯುಯೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಅಂತ. ನಮಗೆ ಎವ್ಯಾಕ್ಯುಯೇಷನ್ ಪ್ರೋಸೆಸ್ ಹೇಗೆ ಸ್ಟಾರ್ಟ್ ಆಗುತ್ತೆ, ಹೆಂಗೆ ಎವ್ಯಾಕ್ಯುಯೇಟ್ ಮಾಡ್ತಾರೆ ಏನೂ ಐಡಿಯಾ ಇರಲಿಲ್ಲ. ಲಗೇಜ್ ಎಷ್ಟು ತೊಗೊಂಡೋಗ್ಬೇಕು, ಬಿಕಾಸ್ ಇಟ್ ವಾಸ್ ಎವ್ಯಾಕ್ಯುಯೇಷನ್, ಟ್ರಾವೆಲಿಂಗ್ ಅಲ್ಲ. ಏನೇನು ಅಲೋ ಮಾಡ್ತಾರೆ ಏನೂ ಐಡಿಯಾ ಇರಲಿಲ್ಲ. ಎಲ್ಲನೂ ಕ್ಲೀನ್ ಮಾಡಿದ್ವಿ, ಎಲ್ಲ ಪ್ಯಾಕ್ ಮಾಡಿಕೊಂಡ್ವಿ. ಬಟ್ ಮಾರನೇ ದಿನವೇ ನನ್ನ ಲಿಸ್ಟು, ನನ್ನ ನೇಮು ಫಸ್ಟ್ ಲಿಸ್ಟಲ್ಲೇ ಇತ್ತು, ಫಸ್ಟ್ ಎವ್ಯಾಕೇಶನ್ ಫ್ಲೈಟಲ್ಲೇ ನನ್ನ ನೇಮ್ ಇತ್ತು. ಸೊ ಎಲ್ಲ ಹರಿ ಬರೀಲಿ ಬಂದ್ವಿ. ಡಾಕ್ಯುಮೆಂಟ್ಗಳನ್ನೆಲ್ಲ ಕೈಯಲ್ಲೇ ಇಟ್ಕೊಂಡು ಯಾವ ಕ್ಷಣಕ್ಕೆ ಇವ್ಯಾಕುಯೇಟ್ ಆಗುತ್ತೋ ಅನ್ನುವಂಥ ಕಾತರದಲ್ಲಿ ಇರ್ತಿದ್ರೇನೋ. ನಮ್ಗಳ ದುರಾದೃಷ್ಟಕ್ಕೆ ಮೇಡಮ್, ಯುಕ್ರೇನಿಯನ್ ವೀಸಾ ಕೂಡ ಎಕ್ಸ್ಪೈರ್ ಆಗಿತ್ತು. ಬರೋ ಐಡಿಯಾ ಇರಲಿಲ್ಲ, ಹಾಗಾಗಿ ವೀಸಾ ಮಾಡಿಸಿರ್ಲಿಲ್ಲ ನಾವು. ಬರೀ ಪಾಸ್ಪೋರ್ಟ್ ಒಂದೇ ಇದ್ದಿದ್ದು. ತುಂಬ ಜನಕ್ಕೆ ಯುಕ್ರೇನಿಯನ್ ಟೆಂಪ್ರರಿ ರೆಸಿಡೆಂಟ್ ಕಾರ್ಡ್ ಇರಲಿಲ್ಲ. ನಂದು ಅವತ್ತು, ನಾನು ಇವತ್ತು ಹೊರಡಬೇಕು ಅಂದರೆ ನನ್ನ ಟೆಂಪ್ರರಿ ರೆಸಿಡೆಂಟ್ ಕಾರ್ಡ್ ಆ ಮಾರನೇ ದಿನ ರೆಡಿ ಆಗಿದ್ದು. ಆಗೋಗಿ ನಾನು ಡಿನ್ ಆಫೀಸ್ಗೆ ಹೋಗಿ ಇಸ್ಕೊಂಡು ಬಂದು ಬೇಗ ಪ್ಯಾಕ್ ಮಾಡಿ ಹೊರಟು ಬಂದಿದ್ದು ಮೇಡಮ್. ಇನ್ನೊಂದು ಹೇಳಬೇಕು, ನಾವು ಎರಡು ಬ್ಯಾಚು ತುಂಬ ಸುರಕ್ಷಿತವಾಗಿ ಬಂದಿದ್ದೀವಿ. ಇನ್ನೂ ಮೂರು ನಾಲ್ಕೈದು ಬ್ಯಾಚು ಬರೋರಿದ್ದಾರೆ, ಅವ್ರನ್ನೂ ಇಷ್ಟೇ ಸುರಕ್ಷಿತವಾಗಿ ಎವ್ಯಾಕ್ಯುಯೇಟ್ ಮಾಡ್ಕೊಬೇಕು ಅಂತ ಭಾರತ ಸರ್ಕಾರ, ಇಂಡಿಯನ್ ಎಂಬಸಿಲಿ ಮನವಿ ಮಾಡ್ಕೊತೀನಿ ಮೇಡಮ್. ಅವ್ರು ತುಂಬ ಕಷ್ಟಪಡ್ತಿದ್ದಾರೆ. ನಾವು ರೊಮೇನಿಯಾಗೆ ಬಂದ್ವಿ, ಬಟ್ ಅವ್ರಿಗೆ ರೊಮೇನಿಯಾಗೆ ಬರೋಕ್ಕೆ ಕೂಡ ಆಗ್ತಿಲ್ಲ. ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ, ತುಂಬ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದಾರೆ. ನಿಜ 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 ಇಂಚರ, ಬಹುಶಃ ಎಲ್ಲರೂ ಕೂಡ ಆದಷ್ಟು ಬೇಗ ಬರಲಿ ಅಂತ ಪ್ರತಿಯೊಬ್ಬರೂ ಕೂಡ ನಾವು ಆಶಿಸ್ತೀವಿ. ಆದರೆ ಅಲ್ಲಿ ಇದ್ದಷ್ಟು ದಿನಗಳ ಕಾಲ ತಮ್ಮ ಅನುಭವ ಯಾವ ರೀತಿಯಲ್ಲಿ ಇರ್ತು, ಯಾವ ರೀತಿಯ ಜನ ಅವರು, ತಾವು ಅಂದರೆ ಊಹಿಸಿರ್ಲಿಕ್ಕೂ ಇಲ್ಲ ಇಂತಹ ದಿನ ಬರುತ್ತೆ ಅಂತ. ಆದರೆ ಅಲ್ಲಿ ಕಳೆದಂತಹ ದಿನಗಳನ್ನು ನೆನೆಸ್ಕೊಳ್ಳೋದಾದರೆ, ಸ್ಮರಿಸೋದಾದರೆ ಈ ಸಂದರ್ಭದಲ್ಲಿ ಅಂತ? ಮ್ಯಾಮ್, ಈಗ ಎಷ್ಟೋ ಸಾವಿರ ಜನ ಸ್ಟೂಡೆಂಟ್ಸು, ವರ್ಷಕ್ಕೆ 7-8 ಸಾವಿರ ಜನ ಇಂಡಿಯನ್ ಸ್ಟೂಡೆಂಟ್ಸು ಅಲ್ಲಿ ಹೋಗಿ MBBS ಮಾಡ್ತಾರೆ. ನಾವು ಭಾರತದಲ್ಲೇ ಹಂಗೆ ಅವಕಾಶ ಮಾಡಿಕೊಡಲ್ಲ ಆಬ್ವಿಯಸ್ಲಿ. ಅವರು ನಮ್ಮನ್ನ ಪ್ರೀತಿಯಿಂದ ಅವರಲ್ಲೇ ಒಬ್ಬರಾಗಿ ನೋಡ್ತಾರೆ, ಮಾತಾಡಿಸ್ತಾರೆ, ಅವ್ರ ಭಾಷೆ ಕಲಿಸ್ಕೊಡ್ತಿದ್ದಾರೆ, ಅವರಲ್ಲೇ ಐ ಮೀನ್ ಪ್ರೀತಿ ತೋರಿಸ್ತಾರೆ. ಆಮೇಲೆ ಯುಕ್ರೇನ್ ನಮಗೆ ವಿದ್ಯಾರ್ಜನೆ ಮಾಡ್ತಿದೆ. ಈ 4 ವರ್ಷ ಆದಮೇಲೆ ನಮಗೆಲ್ರಿಗೂ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ಕೊಟ್ಟಿರುತ್ತೆ, ಇಷ್ಟು ದಿನ ಆಶ್ರಯ ಕೊಟ್ಟಿದೆ, ಅನ್ನ ಕೊಟ್ಟಿದೆ. ಸೊ ಅಲ್ಲಿನ ಟೆಂಪ್ರವರಿ ರೆಸಿಡೆಂಟ್ ಆಗಿ ಯುಕ್ರೇನಿಯರ ಸುರಕ್ಷತೆಗಾಗಿ ಇಲ್ಲಿಂದನೇ ಎಲ್ಲ ಇಂಡಿಯನ್ಸು ಬೇಡ್ಕೊಳ್ಳೋಣ ಮೇಡಮ್. ನಿಜ ನಿಜ ನಿಜ. ಒಬ್ಬರು ಇಬ್ಬರಲ್ಲ ಮೇಡಮ್, ವರ್ಷಕ್ಕೆ 7,000-8,000 ಇಂಡಿಯನ್ ಸ್ಟೂಡೆಂಟ್ಸ್ಗೆ ಅದು ವಿದ್ಯಾರ್ಜನೆ ಮಾಡ್ತಾ ಇದೆ. ಇಂಚರ, ಅಂದರೆ ಈಗ ತಾವು ಹೊರಡುವಂಥ ಸಂದರ್ಭದಲ್ಲಿ ಆ ತಾವಿದ್ದಂಥ ಜಾಗದಲ್ಲಿ ಯಾವ ರೀತಿಯಾದಂಥ ಚಿತ್ರಣ ಇತ್ತು? ಅಲ್ಲಿ ಜನ ಈಗ ಆತಂಕದಲ್ಲಿದ್ದಾರಾ? ಅಲ್ಲೂ ಕೂಡ ಅಟ್ಯಾಕ್ ಆಗ್ಬೋದು ಅನ್ನುವಂಥ ಭಯ ಇದೆಯಾ? ಅಥವಾ ರಷ್ಯಾ ಈಗ ಒಂದೊಮ್ಮೆ ಆವರಿಸ್ಕೊಂಡಲ್ಲಿ ಮತ್ತಷ್ಟು ಬದಲಾವಣೆಗಳಾದರಲ್ಲಿ ಆ ಬದಲಾವಣೆಗೆ ಒಗ್ಕೊಳ್ಳೋದಕ್ಕೆ ಅವ್ರು ಸಿದ್ಧ ಇದ್ದಾರ? ಅವ್ರ ಮನಸ್ಸು ಆ ಸ್ಥಿತಿಯನ್ನು ಅಂಥದ್ದೊಂದು ಸ್ಥಿತಿಯಲ್ಲಿ ಅವ್ರು ಇದ್ದಾರಾ ಈ ಸಂದರ್ಭದಲ್ಲಿ? ಮೇಡಮ್, ಫಸ್ಟು ಹೆಂಗೆ ಅಂದರೆ ವೆಸ್ಟರ್ನ್ ಪಾರ್ಟ್ಸ್ ಇಸ್ ದ ಸೇಫೆಸ್ಟ್ ಅನ್ನೋ ಥರ ಹೇಳಿದ್ರು. ಕೀವಲ್ಲಿರೋರನ್ನೆಲ್ಲ ಚರ್ನಿವುಚ್ಚಿಗೆ ಎವ್ಯಾಕ್ಯುಯೇಟ್ ಮಾಡೋಕ್ಕೂ ಸ್ಟಾರ್ಟ್ ಮಾಡಿದ್ರು. ಅಂದರೆ ನಾವು ಹಾಸ್ಟೆಲ್ ಬಿಟ್ಟು ಬರ್ಬೇಕಾದ್ರೆ ಏನು ಮಾಡಿದ್ರು ಅಂದರೆ, ನಿಮ್ಮ ಒಂದು ರೂಮಲ್ಲಿರೋ ಲಗೇಜ್ನ, ಒಂದು 3-4 ರೂಮಲ್ಲಿರೋ ಲಗೇಜ್ನ ಒಂದು ರೂಮ್ಗೆ ಡಂಪ್ ಮಾಡಿ, ಸೊ ದಟ್ ಇಟ್ ವಿಲ್ ಬಿ ಪ್ಲೇಸ್ ಫಾರ್ ಸಮ್ ಅದರ್ ಸ್ಟೂಡೆಂಟ್ಸ್ ಹೂ ಆರ್ ಇನ್ ಕೀವ್ ಅನ್ನೋ ಥರ ಇತ್ತು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.